ನೋಡಿ, ಅರಣ್ಯ ಇಲಾಖೆಯವರ ನಿರ್ಲಕ್ಷ್ಯಕ್ಕೆ ಆಗಾಗ್ಗೆ ಘಟನೆಗಳು ಸಂಭವಿಸ್ತಾ ಇರ್ತವೆ. ಅದರಲ್ಲೂ ಕೂಡ ಈ ಒಂದು ಮಳೆಗಾಲದಲ್ಲಿ ಅರಣ್ಯ ಅನ್ನುವಂಥ ಒಂದು ಝೋನ್ ಏನಿರುತ್ತೆ, ಇಲ್ಲಿ ಅರಣ್ಯ ಇಲಾಖೆಯವರು ಅದಿನ ಕಣ್ಣನ್ನು ಇಡಬೇಕಾಗುತ್ತೆ. ಯಾಕೆಂದರೆ ಮರಗಳು ಗಾಳಿಗೆ ಬೀಳ್ತಾ ಇರ್ತವೆ, ರಾತ್ರಿ ಹೊತ್ತು ಗೊತ್ತಾಗೋದಿಲ್ಲ. ಆದರೆ ಇವರ ಒಂದು ನಿರ್ಲಕ್ಷ್ಯಕ್ಕೆ ಈಗ ಒಬ್ಬ ಯುವಕ ಬಲಿಯಾಗಿರುವಂಥ ಘಟನೆ ನಡೆದಿದೆ, ದೇವರಾಯನದುರ್ಗ ರಸ್ತೆಯಲ್ಲಿ ನಡೆದಿರುವಂಥದ್ದು. ಎಸ್, ಒಂದು ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ. ರಸ್ತೆಗೆ ಬಿದ್ದಿದ್ದ ಏನು ಮರಕ್ಕೆ ಡಿಕ್ಕಿಯಾಗಿ ಯುವಕ ಸಾವನ್ನಪ್ಪಿರುವಂತ ಘಟನೆ ನಡೆದಿರುವಂತದ್ದು. ತುಮಕೂರು ತಾಲೂಕಿನ ದೇವರಾಯನದುರ್ಗ ಕ್ರಾಸ್ ಬಳಿ ಈ ಘಟನೆ ನಡೆದಿದೆ. ಅಪಘಾತದಲ್ಲಿ ತಿಮ್ಮನಾಯಕನಹಳ್ಳಿ ಗ್ರಾಮದ ಯುವಕ ಸಾವನ್ನಪ್ಪಿರುವಂತದ್ದು. ನಿನ್ನೆ ತಡರಾತ್ರಿ 26 ವರ್ಷದ ರಂಗನಾಥ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ದೇವರಾಯನದುರ್ಗ ಬಳಿಯ ತಿಮ್ಮನಾಯಕನಹಳ್ಳಿ ಗ್ರಾಮದ ನಿವಾಸಿ ರಂಗನಾಥ್, 26 ವರ್ಷ ಅವರಿಗೆ. 3 ದಿನದ ಹಿಂದೆ ಮಳೆಯ ರಭಸಕ್ಕೆ ರಸ್ತೆಗೆ ನೋಡಿ ಎಷ್ಟು ನಿರ್ಲಕ್ಷ್ಯ ಅರಣ್ಯ ಇಲಾಖೆಯವರದು ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. 3 ದಿನ ಆದರೂ ಕೂಡ ರಸ್ತೆ ಮೇಲೆ ಮರ ಬಿದ್ದಿದೆ ಅಂದರೆ ಇವರ ನಿರ್ಲಕ್ಷ್ಯ ಎಷ್ಟು ಮಟ್ಟಿಗಿದೆ. ರಾತ್ರಿ 10 ಗಂಟೆಯ ಸಮಯದಲ್ಲಿ ಮನೆಯಿಂದ ಬರುವಾಗ ಈ ಘಟನೆ ಸಂಭವಿಸಿರುವಂಥದ್ದು. ರಸ್ತೆಗೆ ಮರ ಬಿದ್ದು 3 ದಿನವಾದರೂ ಕೂಡ ಅರಣ್ಯ ಇಲಾಖೆಯವರು ತೆರವು ಮಾಡಿಲ್ಲ. ಅರಣ್ಯ ಇಲಾಖೆಯ ಈ ಒಂದು ತಾತ್ಸಾರಕ್ಕೆ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ರಸ್ತೆಯಲ್ಲಿ ಮೃತನ ಶವವಿಟ್ಟು ಗ್ರಾಮಸ್ಥರಿಂದ ಪ್ರತಿಭಟನೆ ಮಾಡಿರುವಂತ ಘಟನೆ ಇವತ್ತು ಅಮೋಕ್ ಟಿವಿಗೆ ಲಭ್ಯ ಆಗಿರುವಂತದ್ದು. ವಿಷಯ ತಿಳಿದು ಸ್ಥಳಕ್ಕೆ ತಹಶೀಲ್ದಾರ್ ಸಿದ್ದೇಶ್ ಎಂ ಆಗಮಿಸಿದ್ದಾರೆ. ಘಟನೆ ಸಂಬಂಧ ಮಾಧ್ಯಮಗಳಿಗೆ ಮಾಹಿತಿ ನೀಡದೆ ತೆರಳಿದ ತಹಶೀಲ್ದಾರ್ ಇನ್ನೇನು ಹೇಳ್ತಾರೆ ಅಣೆಬರ, ಇಷ್ಟೇ ಅಲ್ವಾ, ಇನ್ನೇನು ಹೇಳಕ್ ಸಾಧ್ಯ ಆಗುತ್ತೆ, ಮಾಧ್ಯಮಗಳಿಗೆ ಏನು ಹೇಳಕ್ ಸಾಧ್ಯ ಆಗುತ್ತೆ. ಇವ್ರ ಮನೆಯವ್ರು ಯಾರು ಈ ತರ ಆಗಿದ್ದಿದ್ರೆ, ಪಪ್ಪ ಗೋಳಾಡವರು, ಯಾವುದೋ ಬಡವ್ರ ಮನೆ ಜೀವ ಅಲ್ವಾ, ಹೋಗ್ಬೋದು ಬಡವ್ರ ಮನೆ ಜೀವ, ರಸ್ತೆ ಹೆಣವಾಗಿ ಹೋಗ್ಬೋದು, ಪರವಾಗಿಲ್ಲ. ನಾಚಿಕೆ ಆಗ್ಬೇಕು ಇಂಥ ಅಧಿಕಾರಿಗಳಿಗೆ. ಏನು ಏನು ಪರಿಹಾರ ಕೊಡ್ತೀರಾ ನೋಡ್ತೀವಿ. ನಿಮ್ಮ ಈ ತಾತ್ಸಾರಕ್ಕೆ ಯಾರು ಯಾರು ಹೊಣೆ ಆಗ್ಬೇಕೀಗ. ಬದುಕಿ ಬಾಳಬೇಕಾಗಿದ್ದಂಥ ಯುವಕ, ಎಷ್ಟು ಭವಿಷ್ಯ ಇತ್ತು, ನಿಮ್ಮ ನಿರ್ಲಕ್ಷ್ಯದಿಂದ ಬಲಿಯಾಗಿದ್ದಾನೆ. ಅದಿನ ಕಣ್ಣಿಡಬೇಕಾಗುತ್ತೆ ಕಾಡಿನ ಆವರಣಗಳಲ್ಲಿ. ಅಪಘಾತದಲ್ಲಿ ತಿಮ್ಮನಾಯಕನಹಳ್ಳಿ ಗ್ರಾಮದ ಯುವಕ ಸಾವನ್ನಪ್ಪಿರುವಂಥದ್ದು ಇಡೀ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣ ಆಗಿದೆ. ಯಾಕೆಂದರೆ ಕೇವಲ 26 ವರ್ಷದ ಯುವಕ ಇವರು. ನಾಚಿಕೆಗೇಡಿನ ವಿಚಾರ ಇದೀಗ ಅರಣ್ಯ ಇಲಾಖೆ ತಲೆ ತಗ್ಗಿಸ್ಬೇಕು ಇದಕ್ಕೆ. ತಹಶೀಲ್ದಾರ್ ಅಷ್ಟೇನೆ, ಏನು ಪರಿಹಾರ ಕೊಡ್ತೀವಿ ನೋಡ್ತಾನೆ ನೋಡೋಣ. ಮಾಧ್ಯಮಗಳಿಗೆ ಏನೋ ಮಾಹಿತಿ ನೀಡದೆ ಹೊರಟ್ಬಿಟ್ರಂತೆ. ನಿಮಗೆ ಚುನಾವಣೆ ಅಲ್ವಾ, ಎಲ್ಲ ಥರದಿಂದಲೂ ಕೂಡ ನಿಮಗೆ ಆ ಬ್ಯುಸಿ, ಜೀವ ಹೋದರೂ ಲೆಕ್ಕಕ್ಕಿಲ್ಲ. ಪಾಪ ಅವರ ಗೋಳಾಟವನ್ನ ನೋಡೋಕಾಗ್ತಾ ಇಲ್ಲ, ಗೋಳಾಟವನ್ನ ನೋಡೋಕಾಗ್ತಾ ಇಲ್ಲ. ಸ್ಥಳೀಯರು ಪಾಪ ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಅವರು ಆಗ್ತಾ ಇರುವಂಥದ್ದು. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರಾದ ದೇವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೇವರಾಜ್ ನಮಸ್ಕಾರ. ದೇವರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್. ಈಗ 3 ದಿನ ಆಗಿದೆ ಮರ ಬಿದ್ದು ಅನ್ನುವಂಥದ್ದು ಮಾಹಿತಿ ಇವ್ರಿಗೆ. ಅರಣ್ಯ ಇಲಾಖೆಯವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ ಅಂತಾನ? ಹೌದು ಸರ್, ಅವರು ಅರಣ್ಯ ಇಲಾಖೆ ನಿರ್ಲಕ್ಷ್ಯದಿಂದ ಈ ತರ ಆಗಿದೆ ಸರ್. ಏನಾದ್ರೂ ರೈತರು ಮರಳು ಅಥವಾ ಏನಾದ್ರು ಮರನೋ ಜೀವನ ಮಾಡ್ಕೊಳ್ಳೋದಕ್ಕೆ ಏನಾದ್ರು ತಗೊಂಡು ಹೋಗ್ತಾ ಇದ್ರೆ ಪಾಪ ಅಷ್ಟೊಂದು ರೋಷಾರೋಷವಾಗಿ ರೈತರನ್ನ ಧಮಕಿ ಹಾಕೋದು, ರೈತರನ್ನ ಅರೆಸ್ಟ್ ಮಾಡೋದು ಇವೆಲ್ಲ ಮಾಡ್ತಾರೆ. ಈ ಇಂಥವಕ್ಕೆ ಯಾರು ಈಗ ಅರಣ್ಯ ಇಲಾಖೆಯವ್ರನ್ನ ಕೇಳೋರು ಯಾರು ಅಂತ ಈಗ? ಹೌದು ಸರ್, ಈಗ ತಹಶೀಲ್ದಾರ್ ಏನೋ ಪರಿಹಾರ ಕೊಡ್ತೀನಿ ಅಂದ್ರೆ ಹೆಂಗೆ? ನಮ್ಮ ಇಲಾಖೆಯಿಂದ ಸಂಬಂಧಪಟ್ಟರೆ ನಾವು ಕೊಡ್ತೀವಿ, ಅವ್ರ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಆದ್ರೆ ಅವ್ರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೋಗಿದೆ ಸರ್. ಸರ್ಕಾರ ಯಾರ ಡಿಪಾರ್ಟ್ಮೆಂಟ್ ಅಂತೆ? ಅದೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಕೊಡೋ ಪ್ರಾವಿಷನ್ ಇದ್ರೆ ಅವ್ರು ಕೊಡ್ಲಿ, ನಮ್ಮ ಡಿಪಾರ್ಟ್ಮೆಂಟ್ ಇಂದ ಕೊಡಕ್ತಾರೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ಎಸ್, ತಹಶೀಲ್ದಾರ್ ಮಾತಾಡಿಸ್ತೀನಿ ರೀ ದೇವರಾಜ್ ಅವ್ರೆ. ಏನು ಸ್ವಾಮಿ?
ನಿನ್ನೆ ತಡರಾತ್ರಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು. ದೇವರಾಯನದುರ್ಗ ಬಳಿಯ ತಿಮ್ಮನಾಯಕನಹಳ್ಳಿ ಗ್ರಾಮದ ನಿವಾಸಿ ರಂಗನಾಥ್ 26 ವರ್ಷ ಆಗಿರುವಂತದ್ದು ಇವರಿಗೆ. ಅದು ಅಲ್ಲಿ